ಎಚ್‌ಸಿಎನ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಇದೀಗ ಹೆಡ್‌ಲೈನ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಕೊರತೆ ಇರುವ ಸಿಬ್ಬಂದಿಗಳನ್ನು ಶೀಘ್ರವೇ ನೇಮಿಸಿಕೊಳ್ಳಬೇಕು ಅನುದಾನ ಬಿಡುಗಡೆಗೆ ಸಿಎಂ ಜೊತೆ ಮಾತುಕತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಗೋಪಾಲಯ್ಯ ಭರವಸೆ ಪ್ರಸ್ತುತ ಪರಿಸ್ಥಿತಿಯನ್ನು ಮೆಡಿಕಲ್ ಎಮರ್ಜೆನ್ಸಿ ಎಂದು ಪರಿಗಣಿಸಬೇಕು ಅದನ್ನೇ ಟಾರ್ಗೆಟ್ ರಾಜಕೀಯ ಮಾಡಬಾರದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅಭಿಪ್ರಾಯ ಜಿಲ್ಲೆಯಾದ್ಯಂತ ಹೆಚ್ಚಾಗುತ್ತಿರುವ ಕೋವಿಡ್ ಎರಡನೇ ಅಲೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸ್ಥಳೀಯ ಆಡಳಿತಕ್ಕೆ ಜನಪ್ರತಿನಿಧಿಗಳ ಒತ್ತಾಯ ಎಸ್‌ಡಿಎಂ ಆವರಣದಲ್ಲಿ ನೂತನ ಕೋವಿಡ್ ಕೇರ್ ಕೇಂದ್ರ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು गुरुवार ಹೊಸದಾಗಿ 635 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಸೋಂಕಿತರ ಸಂಖ್ಯೆ 38525 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ ಈವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 336 ಆಗಿದ್ದು ಒಟ್ಟು 31838 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ ನಲ್ಲಿ 6124 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿ 68 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ 7 ಜನರು ಮೃತಪಟ್ಟಿದ್ದು ಮೃತರ ಸಂಖ್ಯೆ 563 ಆಗಿದೆ ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 11 ಅರಕಲ್ಗುಡು 68 ಅರಸೀಕೆರೆ 64 ಬೇಲೂರು 49 ಚನ್ನರಾಯಪಟ್ಟಣ 138 ಹಾಸನ 201 ಹೊಳೆನರಸೀಪುರ 47 ಸಕಲೇಶಪುರ 50 ಇತರೆ 7 ಸೇರಿ ಒಟ್ಟು 635 ಆಗಿದೆ ಎಂದರು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ 19 ಸಂಬಂಧಿಸಿದಂತೆ ಸಹಾಯವಾಣಿಯನ್ನು ಆರಂಭಿಸಲಾಗಿದ್ದು ಸಂಖ್ಯೆಗಳು ಹೀಗಿವೆ 08172 26 22 22 944482 700 72 ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಎಬಿಎಆರ್ಕೆ ನೋಡಲ್ ಅಧಿಕಾರಿ ಡಾಕ್ಟರ್ ವೇಣುಗೋಪಾಲ್ ಮೊಬೈಲ್ ಸಂಖ್ಯೆ 97427 700917 ಕ್ಕೆ ಸಂಪರ್ಕಿಸಬಹುದು ಕೂಡಲೇ ಅವಶ್ಯಕವಿರುವ ಸ್ಟಾಫ್ ನರ್ಸ್ಗಳನ್ನು ನೇಮಿಸಿಕೊಂಡು ಆಸ್ಪತ್ರೆಗಳಿನ ನರ್ಸ್ಗಳ ಕೊರತೆ ನೀಗಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಗೋಪಾಲಯ್ಯ ತಿಳಿಸಿದರು ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಗೋಪಾಲಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಹಾಸನ ಜಿಲ್ಲೆಯ ಕೋವಿಡ್ 19 ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮತ್ತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಸ್ಟಾಫ್ ನರ್ಸ್ ಕೊರತೆಯನ್ನು ಸ್ಥಳೀಯವಾಗಿ ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿರುವ ಅಭ್ಯರ್ಥಿ ನೇಮಕ ಮಾಡಿಕೊಂಡು ಸಿಬ್ಬಂದಿಯ ಕೊರತೆ ನೀಗಿಸಬೇಕು ಆಂಬುಲೆನ್ಸ್ ಚಾಲಕರು ವೆಂಟಿಲೇಷನ್ ಟೆಕ್ನಿಷಿಯನ್ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಮೆಡಿಸಿನ್ ಕೊರತೆಯನ್ನು ಈ ವಾರದಲ್ಲಿ ಎಲ್ಲ ಸರಿಪಡಿಸಲಾಗುವುದು ಅವಶ್ಯಕವಿರುವ ಹಣವನ್ನು ಸರ್ಕಾರದಿಂದ ಕೊಡಿಸಲಾಗುವುದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಯ ಜೊತೆ ಮಾತನಾಡಿ ಬಗೆಹರಿಸಲಾಗುವುದು ಎಂದರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಯ ಜೊತೆ ಮಾತನಾಡಿದ್ದೇನೆ ಹಲವು ಬೇಡಿಕೆಗಳನ್ನು ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೆಲಸ ಮಾಡಲು ಸೂಚನೆ ನೀಡಿದ್ದಾರೆ ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ 150 ಹೆಚ್ಚುವರಿ ಹಾಸಿಗೆ ನಿರ್ಮಾಣ ಮಾಡಲು 7 ಕೋಟಿ ಹಣ ಬಿಡುಗಡೆಗೆ ಅನುಮತಿ ಕೋರಲಾಗಿದೆ ಮಂಜುನಾಥೇಶ್ವರ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ 300 ಹಾಸಿಗೆ ಕೋವಿಡ್ ಕೇರ್ ಸೆಂಟರ್ ತೆರೆಯಲು ವೀರೇಂದ್ರ ಹೆಗ್ಡೆ ಅವರು ಅವಕಾಶ ಕಲ್ಪಿಸಿದ್ದಾರೆ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಡಲು ವ್ಯವಸ್ಥೆ ಮಾಡಲಾಗಿದೆ ಜಿಲ್ಲೆಯ ಶಾಸಕರ ಸಮಸ್ಯೆಗಳ ಬಗ್ಗೆ ಬಗೆಹರಿಸಲು ಸೂಚಿಸಲಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ರೆಮಿಡಿಸಿವರ್ ಕೊರತೆ ಬಗ್ಗೆ ಮುಖ್ಯಮಂತ್ರಿಯ ಗಮನಕ್ಕೆ ತರಲಾಯಿತು 18 ಜನ ಹೊರ ಜಿಲ್ಲೆಯಿಂದ ಚಿಕಿತ್ಸೆಗೆ ಬಂದವರು ಕೋವಿಡ್ ನಿಂದ ಮರಣ ಹೊಂದಿದ್ದಾರೆ ಹಾಸಿಗೆ ಖಾಲಿ ಇರುವ ಕಾರಣ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ನಗರ ವ್ಯಾಪ್ತಿಯಲ್ಲಿ 13 ಚೆಕ್ ಪೋಸ್ಟ್ ಜಿಲ್ಲಾ ವ್ಯಾಪ್ತಿಯಲ್ಲಿ 33 ಚೆಕ್ ಪೋಸ್ಟ್ ಇರದು 99 ಪ್ರಕರಣ ದಾಖಲು ಮಾಡಿದ್ದೇವೆ 10 ಗಂಟೆ ಮೇಲೆ ರಸ್ತೆಯಲ್ಲಿ ಚಲಿಸುವ ವಾಹನಗಳ ಮೇಲೆ ಪ್ರಕರಣ ದಾಖಲು ಮಾಡಲು ಸೂಚನೆ ನೀಡಿದ್ದೇನೆ ಖಾಸಗಿ ಆಸ್ಪತ್ರೆಯಲ್ಲಿ 415 ಹಾಸಿಗೆ ನೀಡಿದ್ದು 219 ಜನರನ್ನು ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಎಂದು ಹೇಳಿದರು ಜೊತೆಗೆ ನಾನು ಹೋದವಾರ ಬಂದಂತ ಸಂದರ್ಭದಲ್ಲಿ ಅವರ ಶಾಸಕರು ಏನು ಸಮಸ್ಯೆಗಳಿದೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕಂತದ್ದನ್ನ ನಾನು ತಕ್ಷಣ ಹೇಳಿದ್ದೀನಿ ಅವತ್ತು ಬೇರೆ ಬಗ್ಗೆನೂ ನಾನು ಚರ್ಚೆ ಮಾಡಿ ಹೋಗಿದ್ದೀನಿ ನನಗೆ ಬೇಲೂರಲ್ಲಿ ಎಂಪಿಯವರು ಮತ್ತು ಶಾಸಕರು ಅಲ್ಲೊಂದು ಸಭೆ ಮಾಡಿದೆ ಕೋವಿಡ್ ಸಭೆ ಮಾಡಿ ಭದ್ರತೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಜೊತೆ ಒಂದು ಸಭೆ ಮಾಡಿ ಹೋಗಿದ್ದೀನಿ ಪಕ್ಷೆ ಅದು ಏನೇ ಸಮಸ್ಯೆ ಇದ್ದು ನಾವೆಲ್ಲ ಕೂರಿಸಿ ಏನು ಬರುತ್ತೆ ಸರ್ಕಾರದಿಂದ ಏನು ಹಣವನ್ನು ತರಬೇಕು ತರ್ತಕ್ಕಂಥದ್ದು ಕೆಲಸ ಮಾಡ್ತೇನೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಕೆಲಸವನ್ನು ಮಾಡ್ತೇನೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಇವತ್ತು ಜೀವನ ಕಾಪಾಡತಕ್ಕಂತದ್ದು ಸರ್ಕಾರದ ಜೊತೆಗೆ ನೀವೇನು ಕಳೆದ ಬಾರಿನೂ ಒಂದು ತಮ್ಮ ಜವಾಬ್ದಾರಿಯನ್ನು ಸಾಕಷ್ಟು ತಾಳಿದ್ರ ಈ ಬಾರಿನೂ ಅದೇ ರೀತಿ ಜವಾಬ್ದಾರಿ ಕಿಟ್ಗಳು ಸರ್ಕಾರದಿಂದ ಏನಾದ ಕಿಟ್ಟು ರಾಗಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಈಗ ಸರ್ಕಾರದಿಂದ ಇಲ್ಲಿವರೆಗೂ ವೈದ್ಯ ಕೇಜಿ ಕೊಡ್ತಿದ್ರು ಡಾಕ್ಟರ್ ಬಂದು ಇಲ್ಲಿ ಟ್ಯೂನ್ ಇಲ್ಲ ವ್ಯವಸ್ಥೆ ಹಾಕ್ಬಾರ್ದು ಇಲ್ಲಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಡೈರೆಕ್ಟ್ ಆಗಿ ಅಲ್ಲಿ ಸಪ್ಲೈ ಕೊಡೋ ರೀತಿ ಮಾಡ್ಕೊಡ್ಬೇಕು ತೊಂದರೆ ನಾವು ಒಂದು ವಾರದಿಂದ ನಿಮಗೆ ಫೋನ್ ಮಾಡಿದೀವಿ ಸರ್ ಕೇಳಿ ಸರ್
ತುಂಬಾ ಸೀರಿಯಸ್ ಕೇಸ್ ಕೇಳಿದೀನಿ ನಾವೇ ನಿಮಗೆ ಕೊಟ್ಟದ್ದು ಅದು ಹೆಚ್ಚಾಗಿ ಬಿಜಾಪುರದಲ್ಲಿ ತಿನ್ನಿಸ್ತಿದ್ರೆ ಅಂದ್ರೆ ಇಟ್ಕೇಳಿ ಸಮುದ್ರ ಸುರಿಲಿ. ಈ ಸಂದರ್ಭದಲ್ಲಿ ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಎಚ್ಕೆ ಕುಮಾರಸ್ವಾಮಿ ಇವರುಗಳು ಹೆಚ್ಚಿನ ಸಲಹೆಗಳನ್ನು ನೀಡಿದರು. ಹಾಸನ ನಗರದ ತಣ್ಣೀರು ಹಳ್ಳದ ಬಳಿ ಇರುವ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಕೋವಿಡ್ ಕೇರ್ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅವರು ಉದ್ಘಾಟಿಸಿ ಸೇವೆಗೆ ಅರ್ಪಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊರೋನಾ ಪಾಸಿಟಿವ್ ಹೆಚ್ಚಾಗುತ್ತಿರುವ ಸಂದರ್ಭ ಕಳೆದ ವರ್ಷದಲ್ಲಿ 300 ಹಾಸಿಗೆಯ ಕೋವಿಡ್ ಸೆಂಟರ್ ಮಾಡಿದಂತೆ ಈ ವರ್ಷವೂ ತೆರೆಯಲಾಗಿದೆ. ಕೆಲ ರೂಂಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಡಲು ಚಿಂತನೆ ಮಾಡಲಾಗಿದೆ. ಸಿಬ್ಬಂದಿ ವರ್ಗದವರು ಕೂಡ ಮನೆಯ ಸಿಬ್ಬಂದಿಯಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದರು. ಹಾಸನದಲ್ಲಿ ಕಳೆದ 3 ದಿನಗಳಿಂದ ದಿನಕ್ಕೆ 10 ಜನರು ಕೊರೋನಾದಿಂದ ಬಳಲಿ ಸಾವನ್ನಪ್ಪಿದ್ದಾರೆ. ಇವರಲ್ಲಿ ಹೊರಗಿನಿಂದ ಬಂದವರೇ ಒಟ್ಟು 17 ಜನರು ಮೃತಪಟ್ಟಿದ್ದಾರೆ. 10 ಜನರಲ್ಲಿ 6 ಜನರು ಹೊರಗಿನವರೇ ಸಾವನ್ನಪ್ಪುತ್ತಿರುವುದು. ಹಿಂಸಾಸ್ಪತ್ರೆಯಲ್ಲಿ ಇನ್ನು 150-200 ಬೆಡ್ ಹೆಚ್ಚಿಗೆ ಮಾಡಲು ಕೋರಿದ್ದೇನೆ. ಎಲ್ಲೆಲ್ಲಿ ಕೋವಿಡ್ ಸೆಂಟರ್ ಮಾಡಲು ಅವಶ್ಯಕತೆ ಇದೆ ಅಲ್ಲಿ ಆಕ್ಸಿಜನ್ ವ್ಯವಸ್ಥೆಗೆ ಗಮನ ಕೊಡಲಾಗಿದೆ. ಹೊರಗುತ್ತಿಗೆಯಲ್ಲಿ ನರ್ಸ್ಗಳನ್ನು ತೆಗೆದುಕೊಳ್ಳಲು ಒತ್ತು ಕೊಡಲಾಗಿದೆ ಎಂದು ಹೇಳಿದರು. ಕಳೆದ ಬಾರಿ ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಒಂದು 300 ಬೆಡ್ನ ಕೋವಿಡ್ ಸೆಂಟರನ್ನು ಮಾಡಿದ್ದು, ಇವತ್ತು ಸಹ 300 ಬೆಡ್ಡನ್ನು ಕೋವಿಡ್ ಸೆಂಟರನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಕಳೆದ ಬಾರಿ ಭಾಳ ಚೆನ್ನಾಗಿ ಇಲ್ಲಿ ಇದು ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಬಾರಿಯೂ ಸಹ ಈಗಾಗಲೇ ಕೆಲವು ರೂಮ್ಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಇಡಬೇಕು ಅಂತಕ್ಕಂಥವನ್ನು ತೀರ್ಮಾನ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ DHO ಎಲ್ಲ ಸಾಧ್ಯವಾದ ವಸ್ತುವಿಗೆ ರೂಮ್ಗಳಲ್ಲೇ ಆಕ್ಸಿಜನ್ ಸಿಲಿಂಡರ್ಗಳನ್ನು ಅಳವಡಿಸ್ತಕ್ಕಂಥದ್ದು ಅಂತದಕ್ಕೆ ಚಿಂತನೆಯನ್ನು ಮಾಡಿದ್ದೇವೆ. ಕೆಲವು ರೂಮ್ಗಳಲ್ಲಿ ಈಗಾಗಲೇ ಇಟ್ಟಿದ್ದೇವೆ. ಈಗ ಒಂದು 100 ರೂಮ್ಗಳಲ್ಲೂ ಆಕ್ಸಿಜನ್ ಸಿಲಿಂಡರ್ಗಳನ್ನು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತುರ್ತಾಗಿ ಯಾರಿಗೆ ಆಕ್ಸಿಜನ್ ಬೇಕೋ ಆಕ್ಸಿಜನ್ ಇಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಇಲ್ಲಿನ ಏನು ಸಿಬ್ಬಂದಿ ವರ್ಗ ಇದ್ದಾರೆ ಅವರೂ ಸಹ ಬಹಳ ಅಚ್ಚುಕಟ್ಟಾಗಿ ಕೋವಿಡ್ ನಿರ್ವಹಣೆಯಲ್ಲಿ ಅವರ ಮನೆ ಕೆಲಸದಂತೆ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಂತರ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಯ ಡಾಕ್ಟರ್ ಪ್ರಸನ್ನಯೇಂದ್ರರಾವ್ ಮಾಹಿತಿ ನೀಡಿದರು. ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಸಂಯೋಗದಲ್ಲಿ ಇವತ್ತು 300 ಹಾಸಿಗೆಗಳ ವ್ಯವಸ್ಥೆಗಳಂತಹ ಒಂದು ಇದೇನು ಕೊರೋನಾ ಕೋವಿಡ್ ಸೆಂಟರ್, ಇದನ್ನು ಇವತ್ತು ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳ ಏನು ಸುಹಸ್ತದಿಂದ ಇವತ್ತು ಉದ್ಘಾಟಿಸಲಾಗಿದೆ. ಕಳೆದ ವರ್ಷ ಕೂಡ ನಾವು ಒಂದು 6 ಈ ಕೋವಿಡ್ ಕೇರ್ ಸೆಂಟರನ್ನು ನಡೆಸಿದೆವು. ಇದರಲ್ಲಿ ಬಂದಂತಹ ಅನೇಕ ಏನು ರೋಗಿಗಳು ಗುಣಮುಖ ಆಗಿ ಹೋಗಿದ್ದಾರೆ. ಸುಮಾರು ಕಳೆದ ವರ್ಷ 3,600 ರೋಗಿಗಳು ಇಲ್ಲಿ ಕೋವಿಡ್ ಕೇರ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಅವರು ಗುಣಮುಖವಾಗಿದ್ದಾರೆ. ಇದರಲ್ಲಿ ವಿಶೇಷತೆ ಏನಂದರೆ ಏನು ಕರ್ನಾಟಕ ಸರ್ಕಾರದ ಒಂದು ನಿಯೋಜಿತ ಔಷಧಿ ಏನಿದೆ ಅದರ ಜೊತೆಗೆ ನಾವು ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಯೋಗ, ಮೆಡಿಟೇಷನ್ನು ಹಾಗೂ ಆಟೋಟಗಳ ವ್ಯವಸ್ಥೆ ಕೂಡ ಅವರಿಗೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಆರ್ ಗಿರೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಎ ಪರಮೇಶ್, ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಬಿಸಿ ರವಿಕುಮಾರ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಕೃಷ್ಣಮೂರ್ತಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತೀಶ್ ಪಾಲ್ಗೊಂಡಿದ್ದರು. ಪ್ರಸ್ತುತ ಸನ್ನಿವೇಶವನ್ನು ಮೆಡಿಕಲ್ ಎಮರ್ಜೆನ್ಸಿ ಎಂದು ಪರಿಗಣಿಸಬೇಕೇ ಹೊರತು ಇದನ್ನು ಟಾರ್ಗೆಟ್ ಮಾಡಿಕೊಂಡು ರಾಜಕಾರಣ ಮಾಡಬಾರದು. ಕೊರೋನಾ ಅಲೆ ಮುಗಿದ ಮೇಲೆ ಎಲ್ಲ ಪಕ್ಷಗಳು ಒಂದಾಗಿ ರಾಜಕೀಯ ಮರೆತು ಒಂದು ತೀರ್ಮಾನಕ್ಕೆ ಬಂದು ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಉಚಿತ ಮಾಡಲು ಮುಂದಾಗಬೇಕೆಂದು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ನಿಭಾಯಿಸುವಲ್ಲಿ ಎಡವಿದ್ದೇವೆ ಎನ್ನುವುದು ಸಮರ್ಪಕವಾದ ಪದವಲ್ಲ. ಹೆಚ್ಚಿನ ಸೌಲಭ್ಯ ಇರುವ ಸ್ವೀಡನ್, ಶ್ರೀಮಂತ ದೇಶ ಅಮೆರಿಕದಲ್ಲೂ ಕೊರೋನಾದಿಂದ ಸಾವು ನೋವು ತಡೆಯಲು ಆಗಿಲ್ಲ. ಇದು ಯಾವ ದೇಶವನ್ನು ಬಿಟ್ಟಿಲ್ಲ. ಈ 3 ದೇಶದಲ್ಲಿ ಇರುವ ಜನಸಾಂದ್ರತೆ ನಮ್ಮ ದೇಶದಲ್ಲಿದೆ. ಅಲ್ಲಿ ಜನರು ಕಾನೂನು ಪಾಲಿಸುವ ರೀತಿ 80% ನಮ್ಮಲ್ಲಿ ಅದರ ಪಾಲನೆ ಎಷ್ಟಿದೆ ಎನ್ನುವುದು ನಿಮಗೆ ತಿಳಿದಿದೆ. ಏಕಕಾಲದಲ್ಲಿ 15 ಜಾಸ್ತಿ ಆಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಿರಾಳತೆ ಬಂದಿದ್ದು, ಭಯ ಹೋಗಿದ್ದು, ಆದರೆ 15 ಹೆಚ್ಚಾಗಿದ್ದು ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಕೋವಿಡ್ ಹೊಡೆತಕ್ಕೆ ವಿರೋಧ ಪಕ್ಷಗಳು ವ್ಯಕ್ತಿ ಸರ್ಕಾರವನ್ನು ಟಾರ್ಗೆಟ್ ಮಾಡುತ್ತಾ ಹೋದರೆ ಮಹಾರಾಷ್ಟ್ರ, ಜಾರ್ಖಂಡ್, ದೆಹಲಿಗೂ ಅನ್ವಯಿಸಬೇಕು. ಮತ್ತು ಕಾಂಗ್ರೆಸ್ ಇರುವ ರಾಜ್ಯದಲ್ಲಿ ಯಾರನ್ನು ಹೊಣೆ ಮಾಡಬೇಕೆಂದು ಪ್ರಶ್ನೆ ಮಾಡಿದ ಅವರು, ಇದನ್ನು ಮೆಡಿಕಲ್ ಎಮರ್ಜೆನ್ಸಿ ಎಂದು ಪರಿಗಣಿಸಬೇಕೇ ಹೊರತು ಇದನ್ನೇ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡುವ ಸನ್ನಿವೇಶವಲ್ಲ. ಇದರ ಮಧ್ಯೆ ನಮ್ಮ ದೇಶ ವ್ಯಾಕ್ಸಿನ್ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದರು. ದೇಶದಲ್ಲಿ ಈಗಾಗಲೇ 15 ವ್ಯಾಕ್ಸಿನ್ ವಿತರಿಸಲಾಗಿದೆ. ಬೇರೆ ದೇಶಕ್ಕೆ ಮೆಡಿಸಿನ್ ಕಳುಹಿಸಿದಾಗ ಟೀಕೆ ಮಾಡಲಾಗಿತ್ತು. ಈಗ ಬೇರೆ ದೇಶ ನಮ್ಮ ದೇಶಕ್ಕೆ ನೆರವಿಗೆ ಬಂದಿದೆ.
ಜಾಗತಿಕವಾಗಿ ಭಾರತ ಹೆಚ್ಚು ಮಿತ್ರರನ್ನು ಹೊಂದಿರುವ ದೇಶವಾಗಿದೆ. ಪರಿಸ್ಥಿತಿ ಎದುರಿಸಲು ಟೀಕೆಯನ್ನಲ್ಲ, ಚುನಾವಣೆಯಿಂದ ಪಾಸಿಟಿವ್ ಹೆಚ್ಚಾಯಿತು ಎನ್ನುವ ಆಪಾದನೆ ಇದ್ದು, ಆದರೆ ಮಹಾರಾಷ್ಟ್ರದಲ್ಲಿ ಯಾವ ಚುನಾವಣೆ ಇರಲಿಲ್ಲ, ಅಲ್ಲೇಕೆ ಹೆಚ್ಚಾಗಿದೆ ಎಂದರು. ನಗರಸಭೆ ನೂತನ ಅಧ್ಯಕ್ಷ ಮೋಹನ್, ಬಿಜೆಪಿ ನಗರಾಧ್ಯಕ್ಷ ವೇಣುಗೋಪಾಲ್, ಐನೆಟ್ ವಿಜಯಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್ಕಾರ ನಿಯಮಗಳನ್ನು ತರುತ್ತೆ, ನಾನು ಬದುಕಬೇಕೋ ಬಿಡಬೇಕೋ ಅನ್ನೋ ತೀರ್ಮಾನನ ಜನನು ಮಾಡಬೇಕು. ಏಕೆಂದರೆ ನಿಯಮಗಳನ್ನು ಪಾಲಿಸುವಂಥ ಕೆಲಸ, ಮಾಸ್ಕ್ ಹಾಕೋದು, ಅಂತರ ಕಾಪಾಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ವ್ಯಕ್ತಿಗತ ಜವಾಬ್ದಾರಿ. ಸರ್ಕಾರ ಹೇಳಿದೆ ನಿಯಮಗಳನ್ನು ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕಿ ಅಂತರ ಕಾಪಾಡ್ಕೊಳ್ಳಿ ಅಂತ. ಅದ್ರ ಮೇಲೂ ಕೂಡ ನಾವು ಈ ಮಟನ್ ಸ್ಟಾಲ್ ಮುಂದೆ ಕ್ಯೂ ಅನ್ನೋದನ್ನು ನಾನು ಮೊನ್ನೆ ಒದ್ದೆ. ಅಂದರೆ ಜೀವನದಲ್ಲಿ ಒಂದು 15 ದಿವಸ ಮಟನ್ ತಿಂದೇ ಇದ್ರೆ ಬದುಕಕ್ಕೆ ಆಗಲ್ವಾ? ಎಣ್ಣೆ ಅಂಗಡಿ ಮುಂದೆ ಕ್ಯೂ ಅಂದರೆ ಅದಿಲ್ಲದೆ ಇದ್ದರೆ ಸತ್ತೇ ಹೋಗ್ಬಿಡ್ತಾರಾ? ನಾನು ಅನ್ನ ಇಲ್ಲದೆ ಇದ್ದರೆ ಸಾಯೋದನ್ನು ಕಂಡಿದ್ದೀನಿ, ಎಣ್ಣೆ ಇಲ್ಲದೆ ಇದ್ದರೆ ಸಾಯೋದನ್ನು ಕಂಡಿಲ್ಲ ನಾನು. ಅಂದರೆ ಏನು ಮೆಸೇಜ್ ಕೊಡ್ತಾಯಿದ್ದೀವಿ ನಾವು? ಅಂದರೆ ಈ ಮಾನಸಿಕತೆ ಇದು ಅವರಲ್ಲಿ ಬರಬೇಕಾಗಿರೋದು. ಅದಿಲ್ಲದೆ ಇದ್ರೆ ಸತ್ತೇ ಹೋಗ್ಬಿಡ್ತೀನಿ ಅಂತಂದರೆ, ಅಥವಾ ಸಾಯ್ತೀನಿ ತಿಂದೇ ಸಾಯೋಣ ಅಂತ ಯೋಚನೆ ಮಾಡಿದವರು ಏನದು? ಯಾಕೆ ಆ ಥರ ನೂಕ್ನುಗ್ಲು? ಇಲ್ಲಿ ಸಂಯಮ ಯಾರು ಕಾಪಾಡ್ಕೋಬೇಕು? ಅಲ್ಲ, ಈಗೇನಂದರೆ ಇಲ್ಲಿ ಸಂಯಮನ ಯಾರು ಪಡ್ಕೋಬೇಕು? ನಮ್ಮೊಳಗಡೆ ಒಬ್ಬ ಪೊಲೀಸ್ ಇರಬೇಕಲ್ಲ, ಹೊರಗಡೆ ಪೊಲೀಸ್ ಬೇಕಾಗಿಲ್ಲ, ನಮ್ಮೊಳಗೊಂದು ಪೊಲೀಸ್ ಇರಬೇಕಲ್ಲ. ನಾವು ನಾನು ಈ ನಿಯಮ ಪಾಲಿಸ್ಬೇಕು, ನಾನು ಅಂತರ ಕಾಪಾಡ್ಕೊಳ್ಬೇಕು, ಇದಿಲ್ಲದೆ ಇದ್ರೂ ಬದುಕಬಲ್ಲೆ, ತಗೊಳ್ಳದೇ ಇದ್ರೂ ಏನೂ ಆಗಲ್ಲ ಅಂತ ಮಾನಸಿಕತೆ ನಮಗೂ ಇರಬೇಕಲ್ಲ. ಹಾಗಾಗಿ ಇದು ಸರ್ಕಾರ ಎಷ್ಟೇ ಟಫ್ ನಿಯಮಗಳನ್ನು ಮಾಡಿದರೂ ಕೂಡ ಅದನ್ನು ಎಷ್ಟು ಪಾಲಿಸುವಂಥ ಪ್ರಜೆಗಳು ಎಷ್ಟಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಅವರವರು ಮನೆಗವರು ಸೇಫಾಗಿ ಹೋಗ್ಬೋದು ಮತ್ತು ಮನೆಯವ್ರನ್ನೂ ಸೇಫಾಗಿ ಇಡ್ಬೋದು. ಅಂದರೆ ಚುನಾವಣೆನೂ ಕಾರಣ ಆಗಿರ್ಬೋದು, ಚುನಾವಣೆನೇ ಕಾರಣ ಆಗಿಲ್ಲ, ಚುನಾವಣೆನೂ ಕಾರಣ ಆಗಿರ್ಬೋದು. ಕೇರಳ ತಮಿಳ್ನಾಡಿನಲ್ಲೂ ಚುನಾವಣೆ ಇತ್ತು, ಕರ್ನಾಟಕಕ್ಕಿಂತ ಕಡಿಮೆ ಸಂಖ್ಯೆಯ ಕೇಸ್ಗಳು ಎರಡೂ ರಾಜ್ಯಗಳಿದ್ದವು. ಬೆಂಗಳೂರಿನಲ್ಲಿ ನಾವು ಉಪಚುನಾವಣೆ ಎದುರಿಸಿದಾಗ ಈ ಮೂರು ಬಹುಶಃ RR ನಗರ ಶಿರಾ ಎರಡು ಉಪಚುನಾವಣೆ ಎದುರಿಸಿದಾಗಲೂ ಕೋವಿಡ್ ಇತ್ತು, ಆವಾಗ ಕೇಸ್ಗಳು ಬರಲಿಲ್ಲ. ಈಗ ಉಪಚುನಾವಣೆ ನಡೀದೇ ಇರೋ ಜಾಗಗಳಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಹತ್ತಾರು ಕಾರಣಗಳಿಂದ ಇದರ ಸಂಖ್ಯೆ ಜಾಸ್ತಿ ಆಗಿರ್ಬೋದು. ಇದೊಂದೇ ಕಾರಣದಿಂದ ಅಂತಿಲ್ಲ, ನಾನು ಹಂಗಂತ ಅಲ್ಲ ಗಳಿತೇ ಇಲ್ಲ. ಚುನಾವಣೆನೂ ಒಂದು ಕಾರಣ ಆಗಿರ್ಬೋದು, ಚುನಾವಣೆನೇ ಕಾರಣ ಆಗಿಲ್ಲ, ಎರಡಕ್ಕೂ ವ್ಯತ್ಯಾಸ ಇದೆ. ಚುನಾವಣೆನೂ ಒಂದು ಕಾರಣ ಆಗಿರ್ಬೋದು, ಚುನಾವಣೆಯೇ ಕಾರಣ ಆಗಿದೆ ಅಂತ ಅನ್ನೋಕ್ಕಾಗಲ್ಲ. ಹತ್ತಾರು ಕಾರಣಗಳಿಂದ ಬಂದಿದೆ. ಈಗ ನಾವು ಸುಮ್ಮನೆ ಹಿಡ್ಕೊಂಡು ಸ್ಟಡಿ ಮಾಡ್ತಾ ಹೋದರೆ ಕೆಲವರು ಹೇಳ್ತಾರೆ ನಾವು ಹೊರಗೆ ಹೋಗಿಲ್ಲ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಯಾರೋ ತರಕಾರಿ ರೂಪದಲ್ಲಿ ಬರ್ಬೋದು, ಹಾಲಿನ ಪ್ಯಾಕೆಟಲ್ಲಿ ಬಂದಿರ್ಬೋದು. ಹಾಲಿನ ಪ್ಯಾಕೆಟು ಹಿಡ್ಕೊಂಡು ಬಂದು ಅವನಿಗೆ ರೋಗ ಇದ್ದರೆ ಅದನ್ನು ತಕ್ಷಣ ಅವರು ನಾವು ಮನೆಯಿಂದ ಹೊರಗೆ ಹೋಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಈ ಥರದ ಹಲವು ಕಾರಣಗಳು ಕೂಡ ಇರೋ ಸಾಧ್ಯತೆ ಇದೆ. ಆದರೆ ಈಗ ನಾವು ಇದನ್ನು ಈ ಸಂಕಷ್ಟನ ಎದುರಿಸ್ಬೇಕು, ಆಮೇಲೆ ಇದು ಕಾರಣಗಳನ್ನು ವೈಫಲ್ಯಗಳನ್ನು ಪಟ್ಟಿ ಮಾಡುವಂಥ ಕೆಲಸನ ಮಾಡಬೇಕು. ಈಗಿರೋದೇನು, ಈಗ ಆಕ್ಸಿಜನ್ ಕೊರತೆ ಇತ್ತು, ಆಕ್ಸಿಜನ್ನು ಅದು ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಸಮರೋಪಾದಿಯಲ್ಲಿ ಮಾಡ್ತಾ ಇದೆ. ಹೋದ 10% ಜನರಿಗೂ ಆಕ್ಸಿಜನ್ ಬೆಡ್ ಅವಶ್ಯಕತೆ ಇಲ್ಲ, ಎಲ್ರಿಗೂ ವೆಂಟಿಲೇಟರ್ ಅವಶ್ಯಕತೆ ಇಲ್ಲ. ಆದರೆ ಈಗೇನಾಗಿದೆ, ಯಾರಿಗೆ ಬಂದರೂ ಅವ್ರು ಹಾಸ್ಪಿಟ್ಲಿಗೆ ಕೊಡೋಗ್ತಾರೆ. ಆ ರಶ್ಶಿಂದಾಗಿ ಯಾರಿಗೆ ಆಕ್ಸಿಜನೇಟೆಡ್ ಬೆಡ್ ಸಿಗಬೇಕೋ ಅವರಿಗೆ ಸಿಗಲ್ಲ, ಯಾರಿಗೆ ವೆಂಟಿಲೇಟರ್ ಸಿಗಬೇಕೋ ಅವ್ರಿಗೆ ಸಿಗಲ್ಲ. ಯಾಕೆಂದರೆ ರಶ್ಶು, ಭಯದಿಂದಾಗಿರೋ ರಶ್ಶು. ನಾಳೆ ಎಲ್ಲರೂ ನಮಗೆ ಆಕ್ಸಿಜನೇಟೆಡ್ ಬೆಡ್ ಸಿಗದೇ ಇದ್ದರೆ ಅನ್ನುವಂಥ ಆತಂಕದಿಂದ ಈಗಲೇ ಅವ್ರಿಗೆ ಉಸಿರಾಟದ ಸಮಸ್ಯೆ ನಿರ್ಮಾಣ ಆಗಿದೆ. ಈ ಥರ ಹತ್ತಾರು ಕಾರಣಗಳಿಂದಾಗಿ ನಮಗೆ ನಮ್ಮ ವ್ಯವಸ್ಥೆಯಲ್ಲಿ ರಶ್ಶು. ಈಗ ನಿಮಗೆ ನೀವೇ ನೋಡಿದಂಗೆ ಸಮಾಧಾನದಲ್ಲಿದ್ದರೆ ಏನೂ ತೊಂದರೆ ಇಲ್ಲದಂಗೆ 1 ಗಂಟೆನಲ್ಲಿ ಕ್ಯೂ ಕರ್ಗೆ ಹೋಗುತ್ತೆ. ಆದರೆ ನೂಕು ನುಗ್ಲಾಟ ಶುರುವಾದರೆ ಇರೋ 100 ಜನರಲ್ಲೇ ಕಾಲು ತುಳುಕ್ತಕ್ಕೊಳಗಾಗಿ ಅನಾಹುತ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಭಾರತೀಯ ಮಾನವ ಹಕ್ಕುಗಳ ಆಯೋಗದ ಯುವ ಘಟಕದ ರಾಜ್ಯಾಧ್ಯಕ್ಷ ಗಿರೀಶ್ ಮಾತನಾಡಿ, ಸರ್ಕಾರ ಈಗಾಗಲೇ 2ನೇ ಕೋವಿಡ್ ಅಲೆ ಹೆಚ್ಚಾಗಿ ವ್ಯಾಪಿಸುತ್ತಿರುವ ಹಿನ್ನೆಲೆ 14 ದಿನಗಳ ಕಾಲ ಸರ್ಕಾರ ಜನತಾ ಕರ್ಫ್ಯೂ ವಿಧಿಸಿದ್ದು, ಪೊಲೀಸ್ ಇಲಾಖೆ, ಸಂಘ ಸಂಸ್ಥೆಗಳು ಹಾಗೂ ಕೊರೋನಾ ವಾರಿಯರ್ಸ್ ತಮ್ಮ ಜೀವವನ್ನು ಪಣಕ್ಕಿಟ್ಟು ಜಾಗೃತಿ ಮೂಡಿಸುತ್ತಿದ್ದಾರೆ. ಆದರೆ ಇಲ್ಲಿಯ ಸಾರ್ವಜನಿಕರು ಇದರ ಅರಿವೇ ಇಲ್ಲದಂತೆ ವರ್ತಿಸುತ್ತಿದ್ದು, ಸಾಮಾಜಿಕ ಅಂತರ ಪಾಲನೆ ಮಾಡದೆ, ಮಾಸ್ಕ್ ಧರಿಸದೆ ಉದ್ದಟತನ ತೋರುವ ಮೂಲಕ ತಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸುತ್ತಿಲ್ಲ.
ಆದರೆ ನಿಗದಿತ ಸಮಯ ನೀಡಿದ್ದರೂ ಸಹ ಕೆಲ ವರ್ತಕರು ಅದನ್ನು ಗಾಳಿಗೆ ತೋರುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಉದ್ಯಮಿ ಮಧು ಮಾತನಾಡಿ, ಸರ್ಕಾರ ಎಲ್ಲರಿಗೂ ಸಮಯ ನಿಗದಿ ಮಾಡಿದಂತೆ ಕೆಲ ಅಂಗಡಿಗಳಿಗೆ ಒಂದು ನೀತಿ, ಕೆಲವರಿಗೆ ಇನ್ನೊಂದು ನೀತಿ ಅನುಸರಣೆ ಮಾಡಿದ್ದಾರೆ. ಹೋಟೆಲ್ ಉದ್ಯಮಗಳಿಗೆ ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಿದ್ದಾರೆ. ಕೆಲ ಅಂಗಡಿಗಳು ನಿಯಮಗಳನ್ನು ಗಾಳಿಗೆ ತೂರಿ ವರ್ತಿಸುತ್ತಿದ್ದಾರೆ. ತಕ್ಷಣವೇ ಇಂತಹ ವರ್ತಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನಲ್ಲಿ ಕೋವಿಡ್ 19 ಎರಡನೇ ಅಲೆಯು ನಿಯಂತ್ರಣ ಮಾಡಲು ತಾಲೂಕು ಆಡಳಿತ ಸರ್ವ ಸಿದ್ಧತೆಗಳನ್ನು ಮಾಡಿದ್ದು, ಎಲ್ಲ ಇಲಾಖೆಗಳ ಸಂಪೂರ್ಣ ಸಮನ್ವಯದೊಂದಿಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಆಲೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಈಗಾಗಲೇ ಹಾಸನ ಜಿಲ್ಲಾದ್ಯಂತ ಕೋವಿಡ್ ವೇಗವಾಗಿ ಹರಡುತ್ತಿದ್ದು, ತಾಲೂಕಿನಲ್ಲಿ ಒಮ್ಮೆ ಶತಕ ಬಾರಿಸಿ ಮುನ್ನುಗ್ಗುತ್ತಿದೆ. ಆರೋಗ್ಯ ಇಲಾಖೆಯು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸುತ್ತಾ, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ನಗರದ ಖಾಸಗಿ ಕ್ಲಿನಿಕ್ಗಳಲ್ಲಿ ಸರಿಯಾಗಿ ರೋಗಿಗಳು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ಸೂಚಿಸುವ ಮೂಲಕ ಆರೋಗ್ಯ ಇಲಾಖೆಯು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಕೋವಿಡ್ ರೋಗಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಖಾಸಗಿ ಆಸ್ಪತ್ರೆಯವರು ಹೆಚ್ಚಿನ ಹಾಸಿಗೆಗಳನ್ನು ಕೋವಿಡ್ ಪೇಷಂಟ್ಗಳಿಗೆ ನೀಡಬೇಕು. ಈಗಾಗಲೇ ಕೋವಿಡ್ ರೋಗಗಳಿಗೆ ಅತ್ಯಗತ್ಯವಾದ 10,000 ರೆಮ್ಡಿಸಿವಿರ್ ಚುಚ್ಚುಮದ್ದನ್ನು ತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವ ಬಡ ಕೂಲಿ ಕಾರ್ಮಿಕರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಸರ್ಕಾರವು ರೇಷನ್ ನೀಡುವುದು ಮತ್ತು ಅವರ ಜೀವನ ನಿರ್ವಹಣೆಗೆ ಆರ್ಥಿಕ ಪ್ಯಾಕೇಜ್ ನೀಡಬೇಕೆಂದು ಆಗ್ರಹಿಸಿದರು. ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ, ನಿನ್ನೆ ಬೆಳಗ್ಗೆ ನಾನು ನೋಡಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಡೆ ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು 200 ಜನ ಹೊರಗಡೆ ಇದೆ. 200 ಜನ ಹೊರಗಡೆ ಇದ್ದರೆ ಏನಾಗಬೇಕು? ಏನು ಅದು 200 ಜನಕ್ಕೆ ಯಾರೋ ಒಂದು 5 ಜನ ಅದರಲ್ಲಿದ್ದರೆ ಏನು ಗೊತ್ತಾಗಲ್ಲ. 200 ಜನದಲ್ಲಿ 5 ಜನ ಆದರೆ ಅದು 200 ಜನಕ್ಕೆ ಇದಾದರೆ ಅದು 200 ಜನ ಮತ್ತೆ ಇದ್ದರೆ ಅವರು 400 ಆಗಿದೆ. ಹಾಗೆ 400 ಅಂತ ಹೇಳಿ ಒಂದು ಹಳ್ಳಿ ಕಡೆ ಹೋಗೋದು ಪೆಟ್ಟಾಗೋದು ಆಯ್ತದೆ. ಆ ಮಕ್ಕಳುಗಳಲ್ಲಿ ಪರಿಸ್ಥಿತಿ ಏನು? ಎಡೆ ಮಕ್ಕಳುಗಳು ಕೂರಿಸಿ ಹೊರಗಡೆ ಮೂರು ದೂರದಲ್ಲಿ ಕೂರಿಸಿ ಒಂದು ಚಪ್ಪ ಇದು ಮಾಡಬೇಕಾದ್ರೆ ಅಲ್ಲಿ ಯಾವ ಅಟೆಂಡರ್ಗಳು ಏನು ಮಾಡೋಕ್ಕೆ? 30 ಜನ 40 ಜನ ಅವರೇ ನರ್ಸ್ಗಳವರು 40 ಜನ 270 ಬೆಡ್ ಐತಿದ್ವಿ. ಈ ಥರ ಅದು ಏನಂತೆ ಒಂದು ಸ್ವಲ್ಪ. ಆಮೇಲೆ ಕೆಲವು ಕಡೆ ನನಗೆ ರಿಪೋರ್ಟು ನೆನ್ನೆ ಬೆಂಗಳೂರಿಗೆ ವಾತಾವರಣ ಇಲ್ಲ, ಪಾಪ ರಾಮ ಅಂತ ತಿರೋದಿಲ್ಲ ಫಿಲಮ್ ರಾಮಯ್ಯ ಆಸ್ಪತ್ರೆ 2 ದಿನ ಆ ವಾರ್ಡ್ಗೆ ಹೋಗಿ ಅಂತ ಹೇಳಿ ಡಾಕ್ಟರ್ಗಳು ಈ ಕೋವಿಡ್ ವಾರ್ಡ್ ಇರ್ತಾರೆ ಸರ್, 2 ದಿನ ಒಳಗಡೆ ಕಾಲ ಹಾಕಿಲ್ಲ. ಈ ಪರಿಸ್ಥಿತಿ ಐತಿ. ಆಮೇಲೆ ಖಾಸಗಿ ಆಸ್ಪತ್ರೆಗಳು ಒಂದು ಬೆಡ್ಗೆ 15,000 20,000 ಯಾರು ಕೇಳೋದಿಲ್ಲ ಹೇಳೋದು. ನಾನು ಹೇಳೋದು ಸರ್ಕಾರ ಏನಿದೆ ಕಾರ್ಯಕರ್ತಿ ಮಾಡಿ ಅವ್ರಿಗೂ ತೊಂದರೆ ಕೊಡಿ ಅಂತ ಹೇಳಲ್ಲ. ಡಾಕ್ಟರು ಡಾಕ್ಟರ್ ಆರೋಗ್ಯ ಮುಖ್ಯ ನಮಗೆ, ಅವ್ರು ಚೆನ್ನಾಗಿದೆ. ಆಮೇಲೆ ಅಧಿಕಾರಿಗಳಿಗೂ ಅಷ್ಟೇ ಆರೋಗ್ಯ ಮುಖ್ಯ. ಅವ್ರದ್ದು ಅಧಿಕಾರಿಗಳು ಆರೋಗ್ಯ ನೋಡಿಕೊಂಡ್ರು. ಡಾಕ್ಟ್ರು ನಮ್ಮ ತಾರಕ ಡಾಕ್ಟ್ರು ಅವರೇನು ನೋಡೋದಿಲ್ಲ. ರಾಜೇಶ್ ತರಗತಿ ಹೇಳುತ್ತಿಲ್ಲ ಒಟ್ಟು ಐತೆ. ಕೋವಿಡ್ ಸೋಂಕಿತರ ಮತ್ತು ಹೋಮ್ ಐಸೋಲೇಷನ್ನಲ್ಲಿರುವವರ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಸಿಜಿ ವೀಣಾ ರಾಜೇಶ್, ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಇಒ ಯೋಗೇಶ್, ಪುರಸಭೆ ಮುಖ್ಯಾಧಿಕಾರಿ ವಿಡಿ ಶಾಂತಲಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಎನ್. ರಾಜೇಶ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್, ಡಿವೈಎಸ್ಪಿ ಲಕ್ಷ್ಮೇಗೌಡ, ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್, ಪಿಎಸ್ಐ ಕುಮಾರ್ ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಸಕಲೇಶ್ಪುರ ತಾಲೂಕಿನಲ್ಲಿ ಸರ್ಕಾರ ಕೂಡಲೇ ಜಿಲ್ಲೆಯಲ್ಲಿರುವ ಎಲ್ಲ ಹಾಸ್ಟೆಲ್ ಮತ್ತು ಕೆಲವು ಕಚೇರಿಗಳನ್ನು ಕೋವಿಡ್ ಸೆಂಟರ್ ಎಂದು ಘೋಷಿಸಿ ಹೆಚ್ಚುವರಿ ಬೆಡ್ ಹಾಕಿ ಕೊರೋನಾ ಪೀಡಿತರ ನೆರವಿಗೆ ಬರಬೇಕೆಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ಸಕಲೇಶ್ಪುರ ಪಟ್ಟಣದಲ್ಲಿ ಪಾದಯಾತ್ರೆ ಮೂಲಕ ಜನರಲ್ಲಿ ಕೋವಿಡ್ ಮಾರ್ಗಸೂಚಿಯ ಬಗ್ಗೆ ಅರಿವು ಮೂಡಿಸಿದ ನಂತರ ಮಾತನಾಡಿ, ಅಧಿಕಾರಿಗಳು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾವುದೇ ಕಾರಣಕ್ಕೂ ಕೋವಿಡ್ ಮಾರ್ಗಸೂಚಿಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆಂದು ಹೇಳಿದರು. ಜನರಲ್ಲಿ ಮಾರ್ಗಸೂಚಿಯ ಬಗ್ಗೆ ಉದಾಸೀನ ಮನೋಭಾವವಿದೆ, ಇದು ಸರಿಯಲ್ಲ. ಜನರ ಸಹಕಾರವಿಲ್ಲದೆ ಕೋವಿಡ್ ಅನ್ನು ನಿಯಂತ್ರಿಸುವುದು ಬಹಳ ಕಷ್ಟ ಎಂದು ಹೇಳಿದರು. ಅಂಗಡಿ ಮುಂಗಟ್ಟುಗಳಲ್ಲಿ ಮಾಸ್ಕ್ ಧರಿಸದೆ ಬಂದವರಿಗೆ ಯಾವುದೇ ಕಾರಣಕ್ಕೂ ವಸ್ತುಗಳನ್ನು ಮಾರಾಟ ಮಾಡಬಾರದು ಹಾಗೂ ಮಾರಾಟ ಮಾಡುವ ಸಂದರ್ಭ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಇದನ್ನು ಉಲ್ಲಂಘಿಸಿದ್ದು ಕಂಡುಬಂದರೆ ಅಧಿಕಾರಿಗಳು ಕಾನೂನು ವ್ಯಾಪ್ತಿಯೊಳಗೆ ಬರುವ ದಂಡವನ್ನು ವಿಧಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಬೆಡ್ ಭರ್ತಿಯಾಗಿದ್ದು ರೋಗಿಗಳು ಬೆಡ್ ಇಲ್ಲದೆ ಪರಿತಪಿಸುವಂತಹ ಸ್ಥಿತಿ ಉಂಟಾಗಿದೆ. ಅದರಿಂದ ಜಿಲ್ಲೆಯಲ್ಲಿರುವ ಎಲ್ಲ ಹಾಸ್ಟೆಲ್ಗಳನ್ನು ಹಾಗೂ ಆಯ್ದ ಕಚೇರಿಗಳನ್ನು ಬೆಡ್ಗಳನ್ನು ಹಾಕುವ ಮೂಲಕ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು.
ಕಳೆದ ಬಾರಿಯಂತೆ ಈ ಬಾರಿಯೂ ಪ್ರತಿ ಕುಟುಂಬಕ್ಕೆ ಸಹಾಯಧನವನ್ನು ಕಡ್ಡಾಯವಾಗಿ ನೀಡಬೇಕು ಹಾಗೂ ಕಾರ್ಮಿಕರಿಗೆ ಕೆಲಸವಿಲ್ಲದೇ ಇರುವುದರಿಂದ ಕೂಡಲೇ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಕನಿಷ್ಠ ಈ ಮೂರನ್ನ ಪಾಲಿಸಿ ಇವತ್ತಿಗಾಗಲೇ ದೇಶದಲ್ಲಿ ಪ್ರಥಮ ಸ್ಥಾನಕ್ಕೆ ಕರ್ನಾಟಕ ಹೋಗಿದೆ 40,000 ಪ್ರತಿದಿನ ಬರ್ತಾ ಇದೆ ಮುಂದೆ ಕೂಡ ಇನ್ನೂ ಕೂಡ ಹೆಚ್ಚು ಬರ್ತಕ್ಕಂತಿದೆ ದಯಮಾಡಿ ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕು ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಊರನ್ನು ನಮ್ಮ ದೇಶವನ್ನು ಕಾಪಾಡತಕ್ಕಂಥದ್ದು ನಮಗೆ ಮಾತ್ರ ಇದೆ ದಯಮಾಡಿ ಆ ನಿಷ್ಠೆ ಮಾಡಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಿದ್ದೇನೆ ಇದು ಕಟ್ಟುಬಿಟ್ಟಾಗಿ ನಮ್ಮ ಅಧಿಕಾರಿಗಳು ಮತ್ತು ಪೊಲೀಸರು ಹೊರಗಡೆ ಬರಬೇಕು ಹೊರಗಡೆ ಕಾನೂನು ಪಾಲಿಸ್ತಿದ್ದಾರೆ ಅಂತ ನೋಡಬೇಕು ಅಗತ್ಯ ಇದ್ದರೆ ಅವರಿಗೆ ದಂಡ ಪಡೆಯುವುದನ್ನು ಮಾಡಬೇಕು ಮಾಸ್ಕ್ ಹಾಕೋದನ್ನು ಕಡ್ಡಾಯ ಮಾಡಿ ಅಂತ ಹೇಳ್ತಾ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಇವತ್ತು ಭಾಳ ಬೇಸರ ಅಂದರೆ ಹಾಸನದ ಎಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಇವತ್ತು ಕೋವಿಡ್ ರೋಗಿಗಳಿಂದ ತುಂಬ ಹೋಗಿದೆ ಸರ್ಕಾರದ ಆಸ್ಪತ್ರೆಗಳಲ್ಲಿ 600 ಇರತಕ್ಕಂಥ ಬೆಡ್ಗಳು ಕೂಡ ಪೂರ್ಣ ಆಗೋಗಿದೆ ಈಗಾಗಲೇ ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಕಾಡಪ್ಪ ಹಾಗೂ ಸದಸ್ಯರುಗಳು ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ತಹಸೀಲ್ದಾರ್ ಜಯಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ನಗರ ಪೊಲೀಸ್ ಠಾಣಾಧಿಕಾರಿ ಬಸವರಾಜ್ ಚಿಂಚೋಳಿ ಪುರಸಭಾ ಸಿಬ್ಬಂದಿಗಳಾದ ಸಹನ ರೇವಣ್ಣ ವರದರಾಜ್ ಹಾಗೂ ಇತರರು ಹಾಜರಿದ್ದರು ದೇಶಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ವಕೀಲರ ಸಂಘ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಆಂದೋಲನಕ್ಕೆ ಜಿಲ್ಲಾ ನ್ಯಾಯಾಧೀಶ ಡಾಕ್ಟರ್ ಶಿವಣ್ಣ ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಜಾಗೃತಿ ಜಾಥಾ ವಾಹನವು 4 ದಿನಗಳ ಕಾಲ ಹಾಸನ ನಗರಾದ್ಯಂತ ಸಂಚರಿಸಲಿದ್ದು ಸಾರ್ವಜನಿಕರು ಅನಗತ್ಯವಾಗಿ ಯಾರೂ ಹೊರಗೆ ಬಾರದೆ ಮನೆಯಲ್ಲಿದ್ದು ಕೊರೋನಾ ವಿರುದ್ದ ಹೋರಾಟ ನಡೆಸಬೇಕಾಗಿದೆ ಇನ್ನು ಅಗತ್ಯ ಕೆಲಸಗಳಿಗಾಗಿ ಬರುವವರು ಕಾನೂನಿನ ನಿಯಮದಂತೆ ಮತ್ತು ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಬೇಕು ಎಂದರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕೊರೋನಾ ನಿಯಂತ್ರಣಕ್ಕಾಗಿ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದು ಮಾಸ್ಕ್ ಧರಿಸಿದವರಿಗೆ ದಂಡ ಹಾಕಲಾಗುತ್ತಿದೆ ನಿಯಮ ಮೀರಿದವರಿಗೆ ಪ್ರಕರಣವನ್ನು ಕೂಡ ದಾಖಲಿಸಲಾಗುತ್ತದೆ ಎಂದು ಹೇಳಿದರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಕೊರೋನಾ ನಿಯಂತ್ರಣಕ್ಕಾಗಿ ಮತ್ತು ನೆರವಿಗಾಗಿ ಸಹಾಯವಾಣಿಯ ಸಂಖ್ಯೆ 1800-425-9900 ತೆರೆಯಲಾಗಿದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಾಯವಾಣಿ ಸಂಖ್ಯೆ 08-1772-268-3-56 ಪ್ರಾಧಿಕಾರದ ಪ್ಯಾನೆಲ್ ವಕೀಲ ಜಿಎಲ್ ರೋಹಿತ್ ಮೊಬೈಲ್ ಸಂಖ್ಯೆ 9945-62-98-72 ರಾಮು ಮೊಬೈಲ್ ಸಂಖ್ಯೆ 8105-72-1719 ತುಳಸಿರಾಮ್ ಮೊಬೈಲ್ ಸಂಖ್ಯೆ 8970-54-7876 ಇಲ್ಲಿಗೆ ಕರೆ ಮಾಡಿ ನೆರವು ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಹಾಗಾಗಿ ಕೇವಲ ಇವತ್ತು ನಮ್ಮ ಸರ್ಕಾರ ಕಾನೂನು ಮಾಡ್ತಾ ಇದೆ ಎಲ್ಲ ರೀತಿಯಲ್ಲೂ ಈ ರೀತಿ ಹಿರಿಯ ದುಡ್ಡು ಎಚ್ಚರಿಕೆ ಕೊಡ್ತಾ ಇದೆ ಅಂತ ಬಟ್ ನಮಗೆ ನಾವು ಆರೋಗ್ಯದಿಂದ ಇರಬೇಕು ನಾವು ಬದುಕಬೇಕು ಅಂತ ಅಂದರೆ ಕೇವಲ ಬರೀ ಕಾನೂನೇ ನಾವು ಇದು ಮಾಡೋಂಥದ್ದಲ್ಲ ನಮಗೆ ನಾವೇ ನಮಗೆ ಕಾನೂನು ನಾವು ಹಾಕೋಬೇಕು ಇವತ್ತು ನಾವು ಎಲ್ಲ ರೀತಿ ಇವತ್ತು ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕನ್ನು ಹಾಕ್ಕೊಂಡು ಜೊತೆಗೆ ನಾವು ಬೇಕಾಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಅಲ್ಲಿ ಇಲ್ಲಿ ತಿರುಗಾಡೋದನ್ನು ಬಿಟ್ಟು ಮನೇಲಿದ್ದರೆ ಖಂಡಿತವಾಗ್ಲೂ ಸಹ ಇದು COVID-19 ಏನಿದೆ ಇದು ಇದನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸರ್ಕಾರ ಎಷ್ಟೇ ಕಾನೂನು ಜಾರಿಗೆ ತಗೊಬಂದರೂ ಸಹ ನಾವು ಸರಿಯಾಗಿ ಪಾಲಿಸ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗ್ತಾ ಹೋಗ್ತದೆ ವಕೀಲರ ಸಂಘದ ಅಧ್ಯಕ್ಷ ಜೆಪಿ ಶೇಖರ್ ನ್ಯಾಯಾಧೀಶರಾದ ಬಸವರಾಜು ಬಿಕೆ ರವಿಕಾಂತ್ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಗಿರೀಶ್ ಭರತ್ ರಾಜು ಆರ್ಮಿ ರಂಗೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಕಳೆದ 4 ದಿನಗಳ ಹಿಂದೆ ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೃದ್ಧೆಯೊಬ್ಬರಿಗೆ ಅಧ್ಯಕ್ಷ ರಾಕೇಶ್ ಸೇರಿದಂತೆ ಇತರರು ನೆರವಾಗಿದ್ದಾರೆ ಸಕಲೇಶ್ಪುರ ತಾಲೂಕಿನ ಅರಸುನಗರ ಗ್ರಾಮದಲ್ಲಿ ಇದುವರೆಗೂ 6 ಜನರಿಗೆ ಕೋವಿಡ್ ಸೋಂಕಿದ್ದು ಇದರಲ್ಲಿ ಒಂದೇ ಮನೆಯ ತಾಯಿ ಮಗ ಸೊಸೆಗೆ ಸೋಂಕು ತಗಲಿತ್ತು ಮಗ ತಾಯಿಯಿಂದ ದೂರವಿದ್ದ ಕಾರಣ ತಾಯಿ ಆರೋಗ್ಯ ವಿಚಾರಿಸುವಲ್ಲಿ ಮಗ ನಿರ್ಲಕ್ಷ್ಯ ತೋರಿಸಿದರು ವೃದ್ಧೆಗೆ ಈ ಹಿಂದೆ ಅಪಘಾತವಾಗಿ ಕಾಲು ಸ್ವಾಧೀನ ಕಳೆದುಕೊಂಡಿದ್ದರು ಕಳೆದ 4 ದಿನಗಳಿಂದ ಕೊರೋನಾ ಸೋಂಕು ತಗಲಿದ ಮೇಲೆ ಹೆತ್ತ ಮಗ ಸೇರಿದಂತೆ ಯಾರೂ ಕೂಡ ವೃದ್ಧಿ ಆರೋಗ್ಯ ವಿಚಾರಿಸಲು ಹೋಗಿರಲಿಲ್ಲ ವೃದ್ಧೆಗೆ ಅನ್ನ ಆಹಾರ ಕೂಡ ನೀಡುತ್ತಿರಲಿಲ್ಲ ಎಂದು ತಿಳಿದು ಬಂದಿದೆ ಈ ವಿಷಯವನ್ನು ಸ್ಥಳೀಯರು ತಾಲೂಕು ಪಂಚಾಯಿತಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಕೇಶ್ ಅವರಿಗೆ ವಿಷಯ ಮುಟ್ಟಿಸಿದರು
ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಾಗ ಹಾಸಿಗೆ ಲಭ್ಯವಿಲ್ಲದ ಹಿನ್ನೆಲೆ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಸಕಲೇಶ್ಪುರದ ಕೋವಿಡ್ ಸೆಂಟರ್ಗೆ ದಾಖಲು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗೂಡು ಆರೋಗ್ಯ ವೈದ್ಯರಾದ ಸವಿತಾ ಹಾಜರಿದ್ದರು. ಕೊರೋನಾ ಕೆಲವರ ಬದುಕನ್ನೇ ಕೆತ್ತುಕೊಂಡಿದೆ, ಕೆಲವರ ಸಂಬಂಧಗಳನ್ನು ದೂರ ಮಾಡಿದೆ, ತಾಯಿ ಸತ್ತರು ಮಗ ನೋಡಲು ಸಾಧ್ಯವಾಗದ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಆದರೆ ಮಗ ಸತ್ತು ಹೋಗಿದ್ದಾನೆ ಎಂದು ತಿಳಿದುಕೊಂಡಿದ್ದ ಪೋಷಕರಿಗೆ ಪುತ್ರ ವಾಪಸ್ ಮನೆಗೆ ಬಂದಾಗ ಹೆತ್ತವರ ಮನಸ್ಸಿಗೆ ಅದೆಷ್ಟು ಆನಂದವಾಗಿರಬೇಕು ಹೇಳಿ. ಇಂತಹ ಹೆತ್ತವರ ಸಂತೋಷಕ್ಕೆ ಕಾರಣವಾಗಿದ್ದು ಇದೇ ಕೊರೋನಾದಿಂದಲೇ. ಹಾಗಾದರೆ ಈ ಸ್ಟೋರಿ ಏನು ಅಂತೀರಾ? ನೀವೇ ನೋಡಿ. ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿಯ ಹೊಂಗೆರೆ ಎಂಬ ಗ್ರಾಮ ಇದು. ಸುಮಾರು 20 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಇದೀಗ ವಾಪಸ್ಸಾಗಿದ್ದಾನೆ. 2 ದಶಕಗಳ ಹಿಂದೆ ಇದೇ ಗ್ರಾಮದ ರಾಜೇಗೌಡ ಮತ್ತು ಅಕ್ಕಯ್ಯಮ್ಮ ಎಂಬ ದಂಪತಿಯ ಹಿರಿಯ ಪುತ್ರನೇ ಶೇಖರ್ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ಸಿಗೆ ಬೇಸರ ಮಾಡಿಕೊಂಡು ತನ್ನ 16ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದ ಸಂದರ್ಭ ಪೋಷಕರು ಹುಡುಕಾಟ ಮಾಡದ ಊರುಗಳಿಲ್ಲ, ಕಣ್ಣೀರು ಹಾಕದ ದಿನಗಳಿಲ್ಲ. ಪೊಲೀಸ್ ಠಾಣೆಗೆ ಅಲೆದು ಅಲೆದು ಅದೆಷ್ಟೋ ಚಪ್ಪಲಿಗಳು ಸವೆದು ಹೋಗಿವೆ. ಆದರೂ ಮಗ ಸಿಗದಿದ್ದಾಗ ಕೊನೆಗೆ ಅವರು ಮಗ ಬದುಕಿಲ್ಲ ಎಂದು ತೀರ್ಮಾನಿಸಿದರು. ಆದರೆ ಇಂದು ಇದ್ದಕ್ಕಿದ್ದಂತೆ ಮಗ ವಾಪಸ್ ಮನೆಗೆ ಬಂದಾಗ ಹೆತ್ತವರ ಖುಷಿಗೆ ಪಾರವೇ ಇರಲಿಲ್ಲ. 2 ದಶಕಗಳ ಬಳಿಕ ತಮ್ಮ ಇಳಿ ವಯಸ್ಸಿನಲ್ಲಾದರೂ ಮಗ ಬಂದನಲ್ಲ ಎಂಬ ಖುಷಿಯಲ್ಲಿ ಹೆತ್ತವರು ತೇಲುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕೊರೋನಾ. ಬೇಸರದಿಂದ ಮನೆ ಬಿಟ್ಟು ಹೋದ ಶೇಖರ್ ಬೆಂಗಳೂರಿನಲ್ಲಿ ಸ್ವಲ್ಪ ದಿನವಿದ್ದು ನಂತರ ಮುಂಬೈ ಕಡೆ ಮುಖ ಮಾಡಿ ಅಲ್ಲಿಂದ ದುಬೈಗೆ ಪಯಣ ಬೆಳೆಸಿದ್ದಾನೆ. ವಾಪಸ್ ಗುಜರಾತ್, ಮಧ್ಯಪ್ರದೇಶಿಗೆ ನಾನಾ ಭಾಗಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಕಳೆದ 23 ವರ್ಷಗಳಿಂದ ಆಂಧ್ರಪ್ರದೇಶದಲ್ಲಿ ಪಾನಿಪುರಿ ಅಂಗಡಿ ಇಟ್ಟು ಜೀವನ ಸಾಗಿಸುತ್ತಿದ್ದ. ಆದರೆ ಕೊರೋನಾದಿಂದ ಶೇಖರ್ ವಾಪಸ್ ತನ್ನ ಮನೆಗೆ ಮರಳಿದ್ದಾನೆ. ಸತ್ತು ಹೋಗಿದ್ದಾನೆ ಎಂಬ ಮಗ ಮನೆಗೆ ಬಂದಾಗ ಹೆತ್ತವರ ಖುಷಿ ಮತ್ತು ಊರಿನ ಗ್ರಾಮಸ್ಥರುಗಳಿಗೆ ಒಂದು ಅಚ್ಚರಿಯೇ ಸರಿ. 21 ವರ್ಷ ಹೋಗಿದ್ದು, ಇನ್ನು ಹೋಗಿ 16 ವರ್ಷ ಹೋದನು, ಇವಾಗ ಬಂದ ನನ್ನೇ ಅಷ್ಟೇ. ಅಂದರೆ 2 ಸತಿಯ ಸಿಕ್ಕಲಿಲ್ಲ ಅವನು, ಫೋನ್ ಇಲ್ಲ, ಮನೆ ಫೋನಿಗೆ ಆಗ ಒಂದು 2 ವರ್ಷ ಮಾಡಿದೆ ಅಷ್ಟೇ. ಮನ ಫೋನೆಲ್ಲ ಹೋದ್ಮೇಲೆ ಇವು ಬ್ಯಾಕ್ ಬಂದ್ವಲ್ಲ, ಇನ್ನೂ ಮಾಡಲ್ಲ ಫೋನ್ ಅವನು. ನಾವೇನೋ ತೀರ್ಕೊಂಡೇನೋ ಇದ್ರ ಬರೋನು, 2 ಸಾವಿರ ಹುಡುಕಿರು ಸಿಕ್ಕಲ್ವಲ್ಲ ಅಂತ ಸುಮ್ಮನೆ ಅದು. ಹ್ಞೂ, ಖುಷಿ ಐತೆ. ಹಿಡಿದೆ ನಮ್ಮಗ ನಮಗೆ ಗೊತ್ತಕ್ಕವ ಅವರು ಅವ್ರು ಹಿಡಿದ್ರು ಊರಲ್ಲಿ ಏನಂದ್ರು ನೋಡಿ ಅವನೇನೋ ನಿಮ್ಮ ಮಗನೇ ಅಂದರು. ನಾನು ಇಲ್ಲಿಂದ ಬೇಜಾರಾಯ್ತು, ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಬಾಂಬೆ ಹೋದೆ, ಮತ್ತೆ ಅಲ್ಲಿ ಹೋಟ್ಲ್ ಗಿಟ್ಲು ಮಾಡಿದೆ, ಬಿಸ್ನೆಸ್ ಎಲ್ಲ ಲಾಸ್ ಆಯಿತು. ಮತ್ತೆ ದುಬೈಗೆ ಹೋದೆ, ಅಲ್ಲೂ ಲಾಸ್ ಆಯಿತು. ಮನಸ್ಸಿಗೆ ಬೇಜಾರಾಯಿತು, ಫಿರ್ ಬಂದೆ. ಮತ್ತೆ ಈಗ ಆಂಧ್ರದಲ್ಲಿದ್ದೀನಿ, ಪಾನಿಪುರಿ ಗಿನಿ ಪಿರಿ ಅಂಗಡಿ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಮಾಡಿಲ್ಲ. ಮನಸ್ಸಿಗೆ ಬೇಜಾರಾಯಿತು, ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು, ಮತ್ತೆ ಹೇಳಿವೆ ಇರಿವೆ ಹೇಳಿವೆ ಮ್ಯಾಕ್ ತಳಿವಿ, ಎಲ್ಲ ಮೋಸ ಆದ ಫ್ರೆಂಡ್ಶಿಪ್ಗೆಲ್ಲ ರೊಕ್ಕ ಕೊಟ್ಟು ಮನಸ್ಸಿಗೆ ಬೇಜಾರಾಯಿತು. ನಿನ್ನೆ ಬರ್ಬೇಕನ್ನಿಸ್ತು ಬಂದೆ. ಆಗ ನನಗೆ 16 ವರ್ಷ, 16 17 ಆಯಿತು ಅಷ್ಟೆ. 20 21 ವರ್ಷ ಆಯಿತು. ನಿಮ್ಮ ಮನೆಯವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ? ಹುಡುಕಿಯವರೇ ಅವರಿಗೆ ನಾನು ಸಿಕ್ಕಿಲ್ಲ. ನಾನು ದುಬೈಲಿ 6 ವರ್ಷ ಇದ್ದೆ, ಮುಂಬೈಲಿದ್ದೆ, ಗುಜರಾತಲ್ಲಿದ್ದೆ. ಅಂತ ಬಿಸ್ನೆಸ್ಸಲ್ಲಿ ಲಾಸ್ ಆದೆ, ಮತ್ತೆ ಬೇಜಾರಾಯಿತು. ಈಗಲೂ ಬರೋಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ, ದೀಪಾವಳಿ ಮೇಲೆ ಬರೋಣ ಅಂತ ಮಾಡಿದೆ. ಹಂಗಾರ ಖಾಲಿ ಇದ್ದ ಕೂತ್ನಲ್ಲ, ನೋಡ್ಕೊಂಡು ಬರೋಣ ಅಂತ ಬಂದೆ. ಮತ್ತೆ ಕೊಟ್ಟಿರ್ಬೇಕು, ನನಗೆ ಗೊತ್ತಿಲ್ಲ. ನಾನು ಅವ್ರು ಸಿಕ್ಕಿಲ್ವಲ್ಲ, ನೋಡಿದರೆ ಗೊತ್ತಾಗುತ್ತೆ. ನಾನು ಕಂಡಿಡಿದೆ, ಅವರು ಕಂಡಿಡಿಗೆ ಒಂದು ಸ್ವಲ್ಪ ಇದು ಮಾಡೋರು. ಇವರು ಜನನೇ ಗೊತ್ತಿಡಿದಲ್ಲ, ನಾನು ಗೊತ್ತಿಡಿತೀನಿ, ನನಗೆ ಗೊತ್ತಾಗುತ್ತೆ ಅಂತಾರೆ. ಮತ್ತೆ ಬತ್ತಾಯಿರ್ತೀನಿ, ಬತ್ತಾಯಿರ್ತೀನಿ. ಏನೋ ಸಂತೆ ಅಂದ್ರೆ ಮಾಡ್ಬೇಕಲ್ಲ, ಯಾರ ಬತ್ತೀನಿ. ಜಮೀನೇನಿದು ಹೋಗ್ಬೇಡ ಇರು ಅಂತಾರೆ. ಬಂದು ನಾನು ನಿಮ್ಮ ಮಗ ಅಂದಾಗ ಏನಂದ್ರು? ಅವರೇ ಗೊತ್ತಿಡಿತಾರೆ, ಅವ್ರೇನಂತಾರೆ. ಮನೆ ಬಿಟ್ಟು ಹೋಗಿದ್ದ ಮಗ ಒಟ್ಟಿನಲ್ಲಿ ದೇಶದ ಜನರ ಲಕ್ಷಾಂತರ ಮಂದಿಯ ಬಾಳಿನಲ್ಲಿ ಬರೀ ದುಃಖವನ್ನೇ ತಂದ ಕೊರೋನಾ ಈತನ ಕುಟುಂಬದಲ್ಲಿ ಈಗ ಖುಷಿ ತಂದಿದೆ. ಹಾಸನ ಜಿಲ್ಲೆಯಲ್ಲಿ ಕೊರೋನಾದಿಂದ ಪ್ರತಿದಿನ ಸೋಂಕಿನ ಸಂಖ್ಯೆ ಮತ್ತು ಸಾವಿಗೀಡಾಗುವವರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ನಗರಸಭೆ, ಮಾರ್ಷಲ್ಸ್, ಬೀದಿ ನಾಟಕ ಕಲಾವಿದರು ಸೇರಿ ಸಾರ್ವಜನಿಕರಿಗೆ ಕೈಮುಗಿದು ಜಾಗೃತಿಯ ಹಾಡನ್ನು ಹಾಡುವ ಮೂಲಕ ಗಮನ ಸೆಳೆದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಎದುರು ಮೊದಲು ಕೊರೋನಾದಿಂದ ದೂರ ಇರಲು ಅನುಸರಿಸಬೇಕಾದ ನಿಯಮವನ್ನು ಕಲಾವಿದರು ತಮ್ಮ ಹಾಡಿನ ಮೂಲಕ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಿದರು. ನಂತರ ಮಹಾವೀರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೊರೋನಾ ಓಡಿಸುವ ಬಗ್ಗೆ ಹಾಡನ್ನು ಹಾಡಿ ಇಲ್ಲಿನ ಸುತ್ತಮುತ್ತಲ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸಿದರು. ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವುದೇನ್ರೋ, ನಮ್ಮ ಬೇದಿಯಾಗುವುದು ಆರೋಗ್ಯ.
ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ, ಸುಮ್ಮನೆ ಹೊರಗೆ ಬಾರದೆ ಕೆಲಸದ ನಿಮಿತ್ತ ಅವಶ್ಯಕತೆ ಇದ್ದಾಗ ಮಾತ್ರ ಬರುವುದಾದರೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಬೇಕು, ಜೊತೆಗೆ ಗುಂಪು ಗುಂಪಾಗಿ ಸೇರದೆ ಸಾಮಾಜಿಕ ಅಂತರವನ್ನು ಕಾಪಾಡುವಂತೆ ನಮ್ಮ ಪೌರ ಕಾರ್ಮಿಕರು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದಾರೆ ಎಂದರು. ತಮ್ಮ ಪ್ರಾಣ ಅಮೂಲ್ಯವಾದದ್ದು, ಒಂದು ಸಲ ಹೊರಟು ಹೋದ ಪ್ರಾಣ ಮತ್ತೆ ಬರುವುದಿಲ್ಲ ಎಂಬ ಸತ್ಯ ನುಡಿಯನ್ನು ಜಿಲ್ಲಾಡಳಿತ ಮತ್ತು ನಗರಸಭೆಯಿಂದ ತಿಳಿಸಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಎಲ್ಲಾ ಪೌರ ಕಾರ್ಮಿಕರು ಜೊತೆಗೂಡಿ ಕರೋನಾದಿಂದ ಮುಕ್ತರಾಗಲು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ಪೌರ ಕಾರ್ಮಿಕರು ಸಾರ್ವಜನಿಕರಿಗೆ ಕೈ ಮುಗಿಯುವ ಮೂಲಕ ಯಾರೂ ಕೂಡ ಅನವಶ್ಯಕವಾಗಿ ಆಚೆ ಬರಬಾರ್ದು. ಬಂದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದು ಮೆಡಿಕಲ್ ಏಡ್ ಮಾತ್ರ ಬರಬೇಕು. ಹಾಗಿದ್ರೆ ಮಾತ್ರ ನಾವು ಕೊರೋನಾನ ಮೆಟ್ಟಲು ಸಾಧ್ಯವಾಗ್ತದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ದಯಮಾಡಿ ಆಚೆ ಬರಬೇಡಿ ಅಂತ ಕೈ ಮುಗಿದು ನಮ್ಮ ನಗರಸಭೆಯಿಂದ ಈ ವಿನೂತನವಾದ ಕಾರ್ಯಕ್ರಮವನ್ನು ಸಾರ್ವಜನಿಕರ ಅರಿವು ಮೂಡಿಸಲು ಇದಾಗಿ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ಇದನ್ನು ದಯಮಾಡಿ ಅರ್ಥ ಮಾಡಿಕೊಂಡು ಕೊರೋನಾದಿಂದ ಮುಕ್ತವಾಗಬೇಕು ಅಂತ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ನಾವು ಮನವಿ ಮಾಡಿಕೊಳ್ತೇವೆ. ನಗರಸಭೆ ಆರೋಗ್ಯ ನಿರೀಕ್ಷಕ ಮಂಜುನಾಥ್, ಆರೋಗ್ಯ ನಿರೀಕ್ಷಕ ಆನಂದ್, ಕಲಾವಿದ ಬಿಟಿ ಮಾನವ, ನಗರಸಭೆಯ ಪರಶುರಾಮ್, ಮಾರ್ಷಲ್ ಘಟಕದ ಅಧಿಕಾರಿ ಬಿಜಿ ಮಂಜುಳಾ, ಹೆಚ್ಎನ್ ಮಹಾದೇವ್, ನರಸಿಂಹಮೂರ್ತಿ, ಪ್ರೇಮ, ಪುಟ್ರಾಜು ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅಡಗೂರು ಸಬಾಸಿಹಳ್ಳಿ ಬಳಿ ಇರುವ ಮಲ್ಲಾಪುರ ಸೇತುವೆಯು ಸುಮಾರು 60 ವರ್ಷಗಳ ಹಿಂದಿನ ಸೇತುವೆಯಾಗಿದ್ದು ಭಾರಿ ವಾಹನಗಳ ಓಡಾಟದಿಂದ ಕುಸಿದು ಬೀಳುವ ಹಂತಕ್ಕೆ ತಲುಪಿರುವ ಬಗ್ಗೆ ಮಾಹಿತಿ ಪಡೆದ ಶಾಸಕ ಕೆಎಸ್ ಲಿಂಗೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ಈ ಸೇತುವೆಯು ಸುಮಾರು 60 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದು ಭಾರಿ ವಾಹನಗಳ ಓಡಾಟದಿಂದಾಗಿ ಬಿರುಕು ಬಿಟ್ಟಿದ್ದು ಈ ಮಾರ್ಗವಾಗಿ ಅಡಗೂರು ಸವಾಸಿಹಳ್ಳಿ ಸಂಕಿನಹಳ್ಳಿ ಮಾರ್ಗವಾಗಿ ಹಾಸನಕ್ಕೆ ಈ ದಾರಿ ಸಂಪರ್ಕ ಕಲ್ಪಿಸಿತ್ತು. ಆದರೆ ಈಗಾಗಲೇ ಹಳೆಬೀಡು ಕೆರೆ ಏರಿ ದುರಸ್ತಿ ಕಾಮಗಾರಿ ನಡೆಯುತ್ತಿರುವುದರಿಂದ ಈ ಭಾಗದಲ್ಲಿ ಹಾಸನಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ದುರಸ್ತಿ ಕಾಮಗಾರಿಯಾಗುವ ಉದ್ದೇಶದಿಂದ ತಕ್ಷಣವೇ ಈ ಕಾಮಗಾರಿಯನ್ನು ಮಾಡಲು ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗುವುದು. ಈ ಹಿಂದೆ ಇದ್ದ ಲೋಕೋಪಯೋಗಿ ಸಚಿವರಾದ ಹೆಚ್ಡಿ ರೇವಣ್ಣನವರು 2 ಕೋಟಿ ಅನುದಾನ ನೀಡಿದ್ದರು. ಆದರೆ ಇದು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿರುವುದರಿಂದ ತೀವ್ರ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡ್ ಇಂಜಿನಿಯರ್ ವೆಂಕಟೇಶ್, ಪಿಡಬ್ಲ್ಯೂಡಿನ ಮಂಜುನಾಥ್, ಎಇಇ ಪುಟ್ರಾಜ್ ಇವರಿಗೆ ಸ್ಥಳಕ್ಕೆ ಕರೆತಂದು ಮನವರಿಕೆ ಮಾಡಲಾಗಿದ್ದು ತಕ್ಷಣವೇ ಕಾಮಗಾರಿ ಮಾಡಲು ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನವೀನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನಲ್ಲಿ COVID-19 ಎರಡನೇ ಅಲೆ ವ್ಯಾಪಕವಾಗಿ ಹಬ್ಬುತ್ತಿರುವುದರಿಂದ ಪುರಸಭೆಯ ಎಲ್ಲ 23 ವಾರ್ಡ್ಗಳನ್ನು ಸ್ಯಾನಿಟೈಸರ್ ಮಾಡಲಾಗುತ್ತಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ವಿಡಿ ಶಾಂತಲಾ ತಿಳಿಸಿದರು. ಅವರು ಪಟ್ಟಣದ ಪ್ರಮುಖ ರಸ್ತೆಗಳು ಮತ್ತು ಸರ್ಕಲ್ಗಳಾದ ಪೇಟೆ ಬೀದಿ, ಚನ್ನಾಂಬಿಕಾ ಸರ್ಕಲ್, ಅಂಬೇಡ್ಕರ್, ಜಯಚಾಮರಾಜೇಂದ್ರ ಸರ್ಕಲ್, ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಹತ್ತಿರ, ಸುಭಾಷ್ ಚೌಕ, ಅರ್ಕಲ್ಗೂಡು ರಸ್ತೆ, ಹಾಸನ ಮೈಸೂರು ರಸ್ತೆಗಳಲ್ಲಿ ಪುರಸಭೆ ವತಿಯಿಂದ ಸ್ಯಾನಿಟೈಸರ್ ಮಾಡಲಾಗುತ್ತಿದ್ದು ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನು ನಿಲ್ಲಿಸಿ ಲಾಕ್ಡೌನ್ ಮಾಡಲಾಗಿದ್ದು ಪಟ್ಟಣದ ಪ್ರತಿಯೊಂದು ವಾರ್ಡ್ ಮತ್ತು ರಸ್ತೆಗಳನ್ನು ವಾರಕ್ಕೊಮ್ಮೆ ಸ್ಯಾನಿಟೈಸರ್ ಮಾಡಲಾಗುತ್ತದೆ ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕೊರೋನಾ ನಿಯಂತ್ರಣ ಮಾಡಲು ಲಾಕ್ಡೌನ್ಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮುಖ್ಯ ರಸ್ತೆಗಳಾದ ಮುಖ್ಯ ಬೀದಿಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಯುವ ಜಾಗದಲ್ಲಿ ಸ್ಯಾನಿಟೈಸರ್ ಅನ್ನು ಮಾಡಿಸಲಾಗುತ್ತಿದೆ. ಇದನ್ನು ಪ್ರತಿ ವಾರಕ್ಕೊಮ್ಮೆ ಒಂದು ಸಾರಿ ಎಲ್ಲ ಬೀದಿಗಳಲ್ಲೂ ಮಾಡಿಸ್ತೀರಾ? ಪಟ್ಟಣದ 23 ವಾರ್ಡ್ಗಳಿಗೂ ಸ್ಯಾನಿಟೈಸ್ ಮಾಡುವ ಯೋಚನೆ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಬೀದಿಗಳಿಗೂ ಸ್ಯಾನಿಟೈಸ್ ಮಾಡುವ ಯೋಜನೆ ಮಾಡ್ಕೊಂಡಿದ್ದೀರಾ? ಈ ಸಂದರ್ಭದಲ್ಲಿ ಪುರಸಭೆಯ ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಹಿರಿಯ ಆರೋಗ್ಯ ನಿರೀಕ್ಷಕ ವಸಂತ್ ಕುಮಾರ್, ಪುರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಮತ್ತು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಸ್ಪತ್ರೆಯಲ್ಲಿ ಕೊರತೆ ಇರುವ ಸಿಬ್ಬಂದಿಗಳನ್ನು ಶೀಘ್ರವೇ ನೇಮಿಸಿಕೊಳ್ಳಬೇಕು. ಅನುದಾನ ಬಿಡುಗಡೆಗೆ ಸಿಎಂ ಜೊತೆ ಮಾತುಕತೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಗೋಪಾಲಯ್ಯ ಭರವಸೆ. ಪ್ರಸ್ತುತ ಪರಿಸ್ಥಿತಿಯನ್ನು ಮೆಡಿಕಲ್ ಎಮರ್ಜೆನ್ಸಿ ಎಂದು ಪರಿಗಣಿಸಬೇಕು, ಅದನ್ನೇ ಟಾರ್ಗೆಟ್ ರಾಜಕೀಯ ಮಾಡಬಾರದು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅಭಿಪ್ರಾಯ.
ಜಿಲ್ಲೆಯಾದ್ಯಂತ ಹೆಚ್ಚಾಗುತ್ತಿರುವ ಕೋವಿಡ್ ಎರಡನೇ ಅಲೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸ್ಥಳೀಯ ಆಡಳಿತಕ್ಕೆ ಜನಪ್ರತಿನಿಧಿಗಳ ಒತ್ತಾಯ. ಎಸ್ಡಿಎಂ ಆವರಣದಲ್ಲಿ ನೂತನ ಕೋವಿಡ್ ಕೇರ್ ಕೇಂದ್ರ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.